ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂತ ಸಂಘದ ಅಧ್ಯಕ್ಷರು ಸ್ನೇಹಿತರಾದಂತ ಅಂಬರೀಶ್ ಅವರ, ಉಪ ವ್ಯವಸ್ಥಾಪಕರಾದಂತಹ ಮಹೇಶ್ ಅವರ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧಿಕಾರಿಗಳಾದಂತ ಅನಿಲ್ ರವರ, ವಿಸ್ತರಣಾಧಿಕಾರಿ ರಾಮಾಂಜಿ ಅವರೇ ಮತ್ತು ಈ ಸಂಘದ ಎಲ್ಲ ನಿರ್ದೇಶಕ ಬಂಧುಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಪುಟಾಣಿ ಮಕ್ಕಳೇ, ಎಲ್ಲ ಆಲೋತ್ಸಾಧಕ ಬಂಧುಗಳೇ, ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯ ಸ್ನೇಹಿತರುಗಳೇ, ಇವತ್ತೊಂದು ಒಳ್ಳೆ ಕಾರ್ಯಕ್ರಮ. ಹಿಂದೆ ನಾನು ಈ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ಗುತ್ತಲೆ ಪೂಜೆ ಕರೆದಿದ್ದೆ. ನಿಮ್ಮ ಗ್ರಾಮದಲ್ಲಿ ಇಲ್ಲಿ ಒಂದು ಕಟ್ಟಡ ಮಾಡಬೇಕು, ಸ್ವಂತ ಕಟ್ಟಡ ಇಲ್ಲ ಚಿಕ್ಕನಹಳ್ಳಿಗೆ ಅಂತೇಳಿ ಕೂಡಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿ ಆದಷ್ಟು ಬೇಗ ಇಲ್ಲಿ ನಾವು ಕಟ್ಟಡವನ್ನ ನಿರ್ಮಿಸ್ಕೊಡ್ಬೇಕು ಅಂತೇಳಿ ನಮ್ಮ ಒಕ್ಕೂಟ ಮತ್ತು ಕೆಎನ್ಎಫ್ ವತಿಯಿಂದ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ಸಹಕಾರದಿಂದ ಬರುವಂತ ಎಲ್ಲ ಅನುದಾನಗಳನ್ನ ಕೊಡಿಸುವಂತದ್ರಲ್ಲಿ ನಾವು ಮತ್ತು ನಮ್ಮ ಅಧಿಕಾರಿಗಳು ತುರ್ತಾಗಿ ಕೆಲಸ ಮಾಡಿದ್ವಿ. ಇವತ್ತು ಸುಮಾರು 10-12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡುವಂತದ್ದಾಗಿದೆ. ಇವತ್ತು ನಮ್ಮ ಉದ್ದೇಶ ಇಡೀ ತಾಲೂಕಿನಲ್ಲಿ ಹೈನುಗಾರಿಕೆ ಹೆಚ್ಚಿನ ಬೆಲೆ ಸಿಗಬೇಕು, ನಮ್ಮಲ್ಲಿ ಒಳ್ಳೆ ಖರೀದಿ ದರ ಸಿಗ್ಬೇಕು ಅಂತೇಳಿ ಒಕ್ಕೂಟದಿಂದ ಬರುವಂತಹ ಎಲ್ಲ ಯೋಜನೆಗಳು ಕೂಡ ನಮ್ಮ ಹೈನುಗಾರಿಕೆ ನಂಬಿಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಉತ್ಪಾದಕ ಬಂಧುಗಳು ಸಿಗ್ಬೇಕು ಅಂತೇಳಿ ಇವತ್ತು